ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಆಕ್ಟಿವ್ ಓಲ್ಡ್ ಚಾನಲ್. ಕರ್ನಾಟಕದ ಒಟ್ಟು ಜಿಲ್ಲೆಗಳು ಎಷ್ಟು ಅಂತ ಯಾರಾದರೂ ಕ್ವಶನ್ ಕೇಳಿದ್ರೆ ನಮ್ಮ ಆನ್ಸರು 30 ಅಂತ ಹೇಳ್ತಿದ್ವಿ. ಆದರೆ ಇನ್ಮೇಲಿಂದ 31 ಅಂತ ಹೇಳಬೇಕು. ಯಾಕಂದ್ರೆ ಕರ್ನಾಟಕದಲ್ಲಿ ಶೀಘ್ರವೇ ನೂತನ ಜಿಲ್ಲೆಯ ಘೋಷಣೆ ಆಗಲಿದೆ. ಇಂಟ್ರೆಸ್ಟಿಂಗ್ ಇನ್ಫಾರ್ಮೇಶನ್ಗಾಗಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೇನೆ ಪಕ್ಕದಲ್ಲಿ ಕಾಣುವ ಬೆಲ್ ಐಕನ್ ಅನ್ನು ಪ್ರೆಸ್ ಮಾಡಿ. ಹೊಸಪೇಟೆ ಕ್ಷೇತ್ರದ ವಿಜಯನಗರ ಈಗ ಡಿಸ್ಟ್ರಿಕ್ಟ್ ಆಗಿ ಕನ್ವರ್ಟ್ ಆಗುತ್ತೆ. ಬಿಜೆಪಿಯ ಸಚಿವ ಆನಂದ್ ಸಿಂಗ್ ಮತ್ತು ಹಲವು ಸಂಘಟನೆಗಳ ಪರಿಶ್ರಮಕ್ಕೆ ಈಗ ಜಯ ಸಿಕ್ಕಿದೆ. ಹೊಸಪೇಟೆ ಕ್ಷೇತ್ರವನ್ನ ಜಿಲ್ಲೆ ಮಾಡಬೇಕು ಅಂತ 2005 ಹೋರಾಟ ನಡೀತಾನೆ ಇತ್ತು. ಅಂದಿನ ಮಾಜಿ ಡಿಸಿಎಂ ಎಂಪಿ ಪ್ರಕಾಶ್ ಜಿಲ್ಲೆ ಮಾಡುತ್ತೇವೆ ಅನ್ನೋ ಒಂದು ಭರವಸೆನ ಕೊಟ್ಟಿದ್ರು. ವಿಜಯನಗರ ಜಿಲ್ಲೆಗೆ ಸತತ 100 ದಿನಗಳ ಸರಣಿ ಸತ್ಯಾಗ್ರಹ ಕೂಡ ನಡೆದಿತ್ತು. ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪನವರು ಶೀಘ್ರದಲ್ಲೇ ಪ್ರಸ್ತಾವನೆಯನ್ನ ಸಂಪುಟದ ಮುಂದೆ ಅನುಮೋದನೆಗಾಗಿ ಇಡಲಿದ್ದಾರೆ. 2021 ಈ ಒಂದು ವಿಜಯನಗರವನ್ನ ಅಫಿಷಿಯಲ್ ಆಗಿ ಜಿಲ್ಲೆ ಅಂತ ಘೋಷಣೆ ಮಾಡಲಾಗುತ್ತೆ. ಈ ಒಂದು ವಿಜಯನಗರ ಜಿಲ್ಲೆಯ ನಿರ್ಮಾಣಕ್ಕೆ ಕಾರಣ ಬಳ್ಳಾರಿ ಜಿಲ್ಲೆಯಲ್ಲಿ 11 ತಾಲೂಕುಗಳು ಮತ್ತು 11 ಆದಾಯ ಉಪವಿಭಾಗಗಳು ಇದ್ದು ಇದು ನಿರ್ವಾಹಕರಿಗೆ ಕಷ್ಟ ಆಗುತ್ತೆ. ಅಷ್ಟೇ ಅಲ್ಲದೆ 11 ತಾಲೂಕಿನ ರೈತರು, ಡೈಲಿ ವೇಜ್ ಲೇಬರ್ಸ್ಗಳು ಮತ್ತು ಪೂರ್ ಪೀಪಲ್ಗಳು ಔಟ್ ಡಿಸ್ಟಿಕ್ನ ಹೆಡ್ ಕ್ವಾರ್ಟರ್ ಅಂದರೆ ಬಳ್ಳಾರಿ ಸಿಟಿನ ರೀಚ್ ಆಗಬೇಕು ಅಂದರೆ ಲಾಂಗ್ ಡಿಸ್ಟೆನ್ಸ್ ಆಗ್ತಿತ್ತು, ಅವ್ರಿಗೆ ಪ್ರಾಬ್ಲಮ್ ಕ್ರಿಯೇಟ್ ಆಗ್ತಿತ್ತು. ಆ ಒಂದು ಪ್ರಾಬ್ಲಮ್ಗೆ ಸೊಲ್ಯೂಷನ್ ಆಗಿ ಕೂಡ ಈ ಒಂದು ನಿರ್ಧಾರವನ್ನು ಕೈಗೊಳ್ಳಲಾಗಿದೆ. ಈಗ ಬಳ್ಳಾರಿ ಜಿಲ್ಲೆಯ 11 ತಾಲೂಕುಗಳ ಪೈಕಿ 6 ತಾಲೂಕುಗಳನ್ನು ವಿಜಯನಗರ ಡಿಸ್ಟಿಕ್ಕಿಗೆ ಸೇರ್ಪಡೆ ಮಾಡಲಾಗುತ್ತೆ. ಆ 6 ತಾಲೂಕುಗಳು ಯಾವುದು ಅಂತ ನೋಡೋದಾದರೆ ಹೊಸಪೇಟೆ, ಕಂಪ್ಲಿ, ಹಾಗರಿಬೊಮ್ಮನಹಳ್ಳಿ, ಕೊಟ್ಟೂರು, ಹಡಗಲಿ, ಹರಪನಹಳ್ಳಿ. ಹಾಗೆಯೇ ಬಳ್ಳಾರಿ ಡಿಸ್ಟಿಕ್ಕಿಗೆ ಉಳಿಯುವ ತಾಲೂಕುಗಳು ಬಳ್ಳಾರಿ, ಕುರುಗೋಡು, ಸಿರಗುಪ್ಪ, ಸಂಡೂರು, ಕೂಡ್ಲಿಗಿ. ಈ ಒಂದು ಇನ್ಫಾರ್ಮೇಶನ್ ನಿಮಗಿಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ, ಹಾಗೆಯೇ ಶೇರ್ ಮಾಡಿ.